ಕಾಂಗ್ರೆಸ್ನ ಚುನಾವಣೆ ಗುರುತಿಗೆ ಕುತ್ತು. ಏಪ್ರಿಲ್ 18ಕ್ಕೆ ವಿಚಾರಣೆ. ಹೌದು, ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಇನ್ನೇನು ತಿಂಗಳು ಸಹ ಇಲ್ಲ. ಇದೀಗ ಚುನಾವಣಾ ಆಯೋಗದ ಮುಂದೆ ಮನವಿಯೊಂದು ಬಂದಿದೆ. ಕಾಂಗ್ರೆಸ್ನ ಚುನಾವಣೆ ಗುರುತಾದ ಹಸ್ತವನ್ನ ರದ್ದು ಮಾಡಬೇಕು ಅನ್ನೋ ಅರ್ಜಿಯ ವಿಚಾರಣೆಯನ್ನ ಏಪ್ರಿಲ್ 18ರಂದು ಚುನಾವಣಾ ಆಯೋಗ ಮಾಡಬೇಕಿದೆ. ಅಶ್ವಿನಿ ಉಪಾಧ್ಯಾಯ ಅನ್ನೋರು ಚುನಾವಣಾ ಆಯೋಗಕ್ಕೆ ಅರ್ಜಿ ಹಾಕಿದ್ದು ಈ ಬಗ್ಗೆ ಮಾಹಿತಿ ಟ್ವೀಟ್ ಮಾಡಿದ್ದಾರೆ. ಚುನಾವಣೆ ಗುರುತನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಕಾನೂನು ಬಾಹಿರವಾಗಿ ಕೊಡಲಾಗಿದೆ ಅಂತ ತಿಳಿಸಿದ್ದಾರೆ. ಕಾನೂನು ಪ್ರಕಾರ ಮತ್ತೆ ನೀತಿ ಸಂಹಿತೆ ಅನ್ವಯ ದೇಹದ ಭಾಗವನ್ನ ಚುನಾವಣೆ ಗುರುತಾಗಿ ನೀಡುವಂತಿಲ್ಲ, ಮತ್ತೆ ಯಾವುದೇ ವ್ಯಕ್ತಿ ಚುನಾವಣೆ ಗುರುತಿನೊಂದಿಗೆ ಮತ ಕೇಂದ್ರವನ್ನ ಪ್ರವೇಶಿಸುವಂತಿಲ್ಲ. ಹೀಗಂತ ಉಪಾಧ್ಯಾಯ ಹೇಳಿದ್ದಾರೆ. ಅಂದಹಾಗೆ ಅಶ್ವಿನಿ ಉಪಾಧ್ಯಾಯ ಅವರು ಸುಪ್ರೀಂ ಕೋರ್ಟ್ನ ವಕೀಲರು. ಹೌದು, ಜನವರಿ 29ರಂದು ಉಪಾಧ್ಯಾಯ ಅವರು ಅರ್ಜಿ ಸಲ್ಲಿಸಿದ್ದು ಕಾಂಗ್ರೆಸ್ನ ಗುರುತು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿದ್ದಾರೆ. ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 130 ಮತ್ತೆ ಸಾಮಾನ್ಯ ಸಂಹಿತೆ 4ರ ಅಡಿಯಲ್ಲಿ ಚುನಾವಣೆ ನೀತಿ ಸಂಹಿತೆ ಅನ್ವಯ ಮತದಾನ ಕೇಂದ್ರದ 100 ಮೀಟರ್ ಫಾಸಲೆಯಲ್ಲಿ ಚುನಾವಣೆ ಗುರುತು ಪ್ರದರ್ಶಿಸುವಂತಿಲ್ಲ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ನವರ ಗುರುತು ಹಸ್ತ. ಆ ಪಕ್ಷದ ಅಭ್ಯರ್ಥಿಗಳು, ಬೆಂಬಲಿಗರು, ಕಾರ್ಯಕರ್ತರು ಮತ್ತೆ ಏಜೆಂಟರು ಚುನಾವಣಾ ಪ್ರಚಾರ ಮುಗಿದ್ಮೇಲೆ ಅದನ್ನ ಯಾವಾಗ್ಲೂ ಜೊತೆಲೆ ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತ ಚುನಾವಣಾ ಆಯೋಗಕ್ಕೆ ಬರೆದ ಪತ್ರದಲ್ಲಿ ಉಪಾಧ್ಯಾಯ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಾದರಿ ನೀತಿ ಸಂಹಿತೆ ಮಾರ್ಚ್ 27ರಿಂದ ಜಾರಿಯಲ್ಲಿದೆ. ಮೇ 12ರಂದು ಮತದಾನ ನಡೆಯಲಿದ್ದು ಮೇ 15ಕ್ಕೆ ಎಣಿಕೆ ನಡೆಯುತ್ತೆ. 1980ರಲ್ಲಿ ಇಂದಿರಾಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ ಹಸ್ತದ ಗುರುತನ್ನ ಕೊಡಲಾಯಿತು. ಅದಕ್ಕೂ ಮುಂಚೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನ ಬಳಸಿತ್ತು 1952ರ ಚುನಾವಣೆಯಲ್ಲಿ. ಅದಾದ್ಮೇಲೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಪಕ್ಷ ಇಲ್ಲದಂತಾಗಿ ಹಸ್ತದ ಗುರುತನ್ನ ದಶಕಗಳ ಕಾಲ ಯಾವುದೇ ಪಕ್ಷ ಬಳಸ್ತಾ ಇರಲಿಲ್ಲ. ಅದನ್ನೇ ಕಾಂಗ್ರೆಸ್ಗೆ ಕೊಡಲಾಯಿತು. ಆದ್ರೆ ಈಗ ಅದೇ ಗುರುತಿಗೆ ಕುತ್ತು ಬಂದಿದೆ. ಸೊ ಈಗ ಮುಂದಕ್ಕೆ ಏನಾಗುತ್ತೆ? ಕಾಂಗ್ರೆಸ್ನ ಹಸ್ತದ ಗುರುತಿಗೆ ಇಂತ ಒಂದು ಕುತ್ತು ಬಂದಿರೋದ್ರಿಂದ ಮುಂದಕ್ಕೆ ಎಲೆಕ್ಷನ್ಗೆ ಎಫೆಕ್ಟ್ ಆಗತ್ತಾ ನೋಡೋಣ. ಏಪ್ರಿಲ್ 18ನೇ ತಾರೀಕು ವಿಚಾರಣೆ ಇದೆ, ಅವತ್ತು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ.